ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಇದೇ ವಾರ ಅಂದರೆ ಈ ನವೆಂಬರ್ 4ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೆ ಬರ್ತಕ್ಕಂತಹ ಈ 7 ದಿನಗಳ ಈ 12 ರಾಶಿಗಳ ಫಲಾಫಲಗಳು ಹೇಗಿದೆ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ವಾರ ವಾರ ಬಹಳ ಬೇಗ ಬೇಗ ಓಡಿ ಓಡಿ ಬರ್ತಾ ಇರುತ್ತೆ. ನಮ್ಮ ಅನಿಸಿಕೆಗಳು, ಕನಸುಗಳು ಕೆಲವೊಮ್ಮೆ ನನಸಾಗತ್ತೆ, ಕೆಲವೊಮ್ಮೆ ಹಾಗೇ ನಿಂತಿರುತ್ತೆ. ಹಾಗಾಗಿ ಕೆಲವರು ಬಹಳ ಖಿನ್ನತೆಗೆ ಒಳಗಾಗಿರ್ತಾರೆ, ಕೆಲವರು ತುಂಬ ಸಂಭ್ರಮದಿಂದ ಬಂದದ್ದನ್ನು ಸ್ವೀಕಾರವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಇವತ್ತು ಕೆಳಗಿದ್ದವರು ನಾಳೆ ಮೇಲೆ ಬಂದೇ ಬರ್ತಾರೆ, ಮೇಲಿದ್ದವರು ಕೆಳಗೆ ಬಂದೇ ಬರ್ತಾರೆ. ಇದೇ ಪ್ರಕೃತಿ ನಿಯಮ. ಇದರಿಂದಾಗಿ ಯಾರೂ ಕೂಡ ಕುಗ್ಗದಿರ, ಬಂದದ್ದನ್ನು ಎದುರಿಸುವಂತಹ ಒಂದು ಆತ್ಮಬಲವನ್ನು ನಾವು ಪಡ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಜೀವನವನ್ನು ಎದುರಿಸೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾದರೆ ಬನ್ನಿ, ಈ ವಾರದಲ್ಲಿ ಯಾರಿಗೆ ಏನು ಫಲ ಸ್ವಲ್ಪ ತಿಳ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ಸ್ಥಿರ ಆಸ್ತಿಗಳಿರಬಹುದು, ಚರ ಆಸ್ತಿಗಳಿರಬಹುದು, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೌಟುಂಬಿಕವಾಗಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ, ಕೆಲವೊಮ್ಮೆ ಮನಸ್ತಾಪಗಳು ಬರುತ್ತೆ. ಹಾಗಾಗಿ ಇದನ್ನೆಲ್ಲ ಕೂಡ ನೀವು ಬಹಳ ಸಮಾಧಾನದಿಂದ ಎದುರಿಸಬೇಕಾಗತ್ತೆ. ಅಷ್ಟೇ ಸುಲಭವಾಗಿ ಪರಿಹಾರವೂ ಆಗತ್ತೆ ಬಂದಂತಹ ಭಿನ್ನಾಭಿಪ್ರಾಯಗಳು. ಆ ನಿಟ್ಟಿನಲ್ಲಿ ಹೆಚ್ಚಿನ ಆತಂಕ ಮಾಡಿಕೊಳ್ಳೋದು ಬೇಡ. ಆದರೆ ಇದು ಸ್ವಲ್ಪ ಮಟ್ಟಿಗೆ ಈ ವಾರದಲ್ಲಿ ನಿಮಗೆ ಸಮಸ್ಯೆಯಾಗಿ ಕಾಡುವಂತಹ ಲಕ್ಷಣಗಳು ಕಂಡುಬರುತ್ತೆ. ಇನ್ನು ವ್ಯಾಪಾರ ವಹಿವಾಟುಗಳನ್ನು ನಡೆಸ್ತಕ್ಕಂಥವರಿಗೆ ಸ್ಥಳ ಬದಲಾವಣೆ ಅಥವಾ ವೃತ್ತಿ ಬದಲಾವಣೆ ಈ ರೀತಿಯೆಲ್ಲ ಕೂಡ ಆಗುವಂತಹ ಲಕ್ಷಣಗಳು ಇದೆ. ವೃತ್ತಿಪರರು ಇದ್ದಾಗ ಕೂಡ ಕೆಲವೊಮ್ಮೆ ಏನೋ ಒಂದು ಕಾರ್ಯವನ್ನು ಬಹಳ ದಿವಸದಿಂದ ಮಾಡ್ಕೊಂಡು ಬಂದಿರ್ತೀರ, ಆದರೆ ಈಗ ಯಾಕೋ ಅದರಿಂದ ಬಹಳ ಬೇಸತ್ತು ನೀವು ಬದಲಾವಣೆಯನ್ನು ಮಾಡುವಂತಹ ಯೋಜನೆಯನ್ನು ಕೂಡ ನೀವು ಮಾಡ್ತೀರ. ಹಾಗಾಗಿ ಈ ಬದಲಾವಣೆಯ ಕಾಲದಲ್ಲಿ ಸ್ವಲ್ಪ ನೀವು ಸರಿಯಾಗಿ ನಿರ್ಧಾರವನ್ನು ಮಾಡ್ಕೋಬೇಕಾಗತ್ತೆ. ಅಕಸ್ಮಾತ್ ಈ ನಿರ್ಧಾರದಲ್ಲಿ ಸ್ವಲ್ಪ ತಪ್ಪು ಒಪ್ಪುಗಳೇನಾದ್ರೂ ಆದರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಧನ ನಷ್ಟ ಆಗುವಂತಹ ಎಲ್ಲ ಲಕ್ಷಣಗಳು ಇರತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಆತುರದ ನಿರ್ಧಾರ ಮಾಡದೇ ಇದ್ದರೆ ಸರ್ವಕ್ಷೇಮ. ಈ ವಾರದಲ್ಲಂತೂ ಯಾವುದೇ ರೀತಿಯ ಹೊಸ ಒಂದು ಬದಲಾವಣೆಯನ್ನು ಕೂಡ ಮಾಡೋದಕ್ಕೆ ಪ್ರಯತ್ನ ಮಾಡೋದು ಬೇಡ. ಸ್ವಲ್ಪ ಮುಂದುವರಿಸಿ ಮುಂದಿನ ದಿನಗಳು ಚೆನ್ನಾಗಿ ಬಂದಾಗ ಈ ರೀತಿಯ ಬದಲಾವಣೆಯ ಪ್ರಯತ್ನವನ್ನು ಮಾಡೋದರಿಂದ ಅದರಲ್ಲಿ ನಿಮಗೆ ಯಶಸ್ಸು ಸಿಕ್ಕುವ ಲಕ್ಷಣಗಳಿರುತ್ತೆ. ಇನ್ನು ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಕಚೇರಿಗಳಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು, ಕಿರಿಕಿರಿಗಳು ಕೂಡ ಬರ್ತಕ್ಕಂತಹ ಲಕ್ಷಣವಿದೆ. ಹಾಗಾಗಿ ಎಲ್ಲರ ಜೊತೆ ಸ್ವಲ್ಪ ಸಮಾಧಾನವಾಗಿ ಮಾತನಾಡೋದು, ಯಾರ ಮಾತಿಗೂ ಕೂಡ ಎದುರು ಮಾತನಾಡದೇ ಇದ್ದರೆ ಸರ್ವಕ್ಷೇಮ ಆಗ್ತಕ್ಕಂಥದ್ದು. ಈ ಎಲ್ಲ ಸಮಸ್ಯೆಗಳನ್ನು ಕೂಡ ನೀವು ಸಣ್ಣ ಸಣ್ಣ ಸಮಸ್ಯೆಗಳು ಬರುತ್ತೆ ಅಷ್ಟೇ, ಯಾವುದು ಬಹಳ ಪ್ರಬಲವಾಗಿರಲ್ಲ. ಆದರೆ ವಾರಾಂತ್ಯಕ್ಕೆ ಎಲ್ಲಕ್ಕೂ ಕೂಡ ತನ್ನಷ್ಟಕ್ಕೆ ತಾನೇನೇ ಸಮಯವೇ ಎಲ್ಲದಕ್ಕೂ ಕೂಡ ಪರಿಹಾರವನ್ನು ಕಂಡುಕೊಡುತ್ತೆ. ಹಾಗಾಗಿ ಯೋಚನೆ ಮಾಡೋದು ಬೇಡ. ಸಾಧ್ಯವಾದಷ್ಟು ಈ ವಾರದಲ್ಲಿ ನೀವು ಎಳ್ಳೆಣ್ಣೆಯ ದೀಪವನ್ನು ಹಚ್ಚುವುದರ ಮುಖಾಂತರ ಸಮಸ್ಯೆನ ಸುಲಭವಾಗಿ ಪರಿಹರಿಸ್ಕೊಳ್ಳಿ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯಾವುದೋ ಒಂದು ಯೋಜನೆಯನ್ನು ಕೈಗೆತ್ತಿಕೊಳ್ಳುವಂತಹ ವಾರ. ಆ ಯೋಜನೆಯಲ್ಲಿ ನೀವು ಜಯಶೀಲರಾಗುವ ಎಲ್ಲ ಲಕ್ಷಣವೂ ಇದೆ. ಅದು ಬಹಳ ಪ್ರಗತಿಯ ಪಥದತ್ತ ನಿಮ್ಮ ಕೆಲಸ ಕಾರ್ಯಗಳು ನಡೆಯುವಂತೆ ಇದೆ. ಇನ್ನು ಕೆಲವರು ಸ್ವತಃ ಕೆಲಸಕ್ಕೆ ಸ್ವಂತ ಉದ್ದಿಮೆ ಮಾಡ್ತಕ್ಕಂಥವರು ಕೆಲಸಕ್ಕೆ ನೀವು ಪ್ರಯತ್ನ ಪಟ್ಟಾಗ ನಿಮಗೆ ಬ್ಯಾಂಕಿನಿಂದ ಬರಬೇಕಾದಂತಹ ನೆರವು ಕೂಡ ಸುಲಭವಾಗಿ ಸಿಕ್ಕತ್ತೆ. ಹಣದ ಒಂದು ಸಹಾಯವೂ ಕೂಡ ಸಿಕ್ಕುವಂತಹ ಎಲ್ಲ ಅವಕಾಶಗಳು ಇದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಅಚ್ಚುಕಟ್ಟಾಗಿ ನಡೆಯುವಂತಹ ಲಕ್ಷಣಗಳು ಈ ವಾರದಲ್ಲಿ ಕಂಡುಬರುತ್ತೆ. ಹಾಗಂತ ಹೇಳಿ ನೀವು ಸ್ವಲ್ಪ ಬಹಳ ಎಚ್ಚರಿಕೆಯಿಂದನೂ ಕೂಡ ಕೆಲಸವನ್ನು ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಜೊತೆಯಲ್ಲಿರ್ತಕ್ಕಂತಹ ಅನೇಕ ಮಿತ್ರರಿಂದನೇ ನಿಮಗೆ ತೊಂದರೆಗಳಾಗುವಂತಹ ಲಕ್ಷಣಗಳಿದೆ. ಹಾಗಾಗಿ ಯಾವುದೇ ಮಿತ್ರರಿರಬಹುದು, ಯಾರೇ ಬೇರೆಯವರಿರ್ಬೋದು, ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿರ್ಬೋದು, ಅವರ ಜೊತೆ ಸಾಮರಸ್ಯವನ್ನು ನೀವು ಸ್ವಲ್ಪ ಕಾಯ್ದುಕೊಳ್ಳಬೇಕಾಗತ್ತೆ. ಮತ್ತು ಈ ರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಅಥವಾ ಮಕ್ಕಳಿಗೆ ಈ ಕಫಕ್ಕೆ ಸಂಬಂಧಪಟ್ಟಂತಹ, ಶೀತಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯದ ವ್ಯತ್ಯಾಸಗಳು ಕೂಡ ಆಗುವಂತಹ ಲಕ್ಷಣ ಇದೆ. ಹಾಗಾಗಿ ಆರೋಗ್ಯದ ಕಡೆ ಮಕ್ಕಳ ಬಗ್ಗೆ ಅಂದರೆ ಈ ರಾಶಿಯವರ ಮಕ್ಕಳ ಒಂದು ಆರೋಗ್ಯದ ಕಡೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಬೇಕಾಗತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉನ್ನತವಾದ ಪ್ರಗತಿಯನ್ನು ಕಾಣುವಂತಹ ಯೋಗ ಈ ವಾರದಲ್ಲಿ ಬರ್ತಾ ಇದೆ.
ಹಾಗಾಗಿ ಬಹಳ ಸಂತೋಷದಿಂದ ಕಾಲ ಕಳೆಯುವಂತಹ ವಾತಾವರಣವೂ ಕೂಡ ಸೃಷ್ಟಿಯಾಗುತ್ತೆ ನಿಮಗೆ. ಜೊತೆಗೆ ಕೌಟುಂಬಿಕವಾಗಿ ಕೂಡ ಹಿಂದೆ ಇದ್ದಂತಹ ಅನೇಕ ಭಿನ್ನಾಭಿಪ್ರಾಯಗಳೆಲ್ಲವೂ ಕೂಡ ಈ ವಾರದಲ್ಲಿ ಸರಿ ಹೋಗಿ ಆ ನಿಟ್ಟಿನಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ನೀವು ಸಮಾಧಾನ ತೃಪ್ತಿಯನ್ನು ಕಾಣುವಂತಹ ಅವಕಾಶ ನಿಮ್ಮ ಪಾಲಿಗೆ ಸಿಗ್ತಾ ಇರುವಂಥದ್ದು. ಆದರೆ ಈ ವಾರದಲ್ಲಿ ಯಾವುದಾದರೂ ಹೊಸ ಪ್ರಯತ್ನ ಮಾಡಿದರೆ ವ್ಯಾವಹಾರಿಕವಾಗಿ ಅಥವಾ ಯಾವುದಾದರೂ ಹೊಸ ಹೂಡಿಕೆಯನ್ನು ಮಾಡಿದರೆ ಅದರಿಂದ ಧನ ನಷ್ಟ ಆಗುವಂತಹ ಅವಕಾಶ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಹೊಸ ಪ್ರಯತ್ನಗಳು ಹೊಸ ಹೂಡಿಕೆಗಳು ನೀವು ಈ ವಾರದಲ್ಲಿ ಮಾಡದೇ ಇದ್ದರೆ ಸರ್ವಕ್ಷೇಮ ಆಗುವಂಥದ್ದು. ಜೊತೆಗೆ ಈ ರಾಶಿಯಲ್ಲಿರ್ತಕ್ಕಂತಹ ಕಲಾವಿದರಿಗೆ ಸ್ವಲ್ಪ ಉತ್ತಮವಾದಂತಹ ಒಂದು ಬೆಳವಣಿಗೆಗಳು ಕಂಡುಬರುತ್ತೆ. ಅವರಿಗೆ ಒಂದು ರೀತಿಯ ಹೊಸ ಹೊಸ ಅವಕಾಶಗಳು ಕೂಡ ಸಿಕ್ಕುವಂತಹ ಒಂದು ಯೋಗ ಕೂಡ ಕಂಡುಬರ್ತಾ ಇದೆ. ಮತ್ತು ಆರ್ಥಿಕವಾಗಿ ನೀವು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸುಧಾರಿಸಿರ್ತೀರಾ. ಈ ವಾರದಲ್ಲಿಯೂ ಕೂಡ ನಿಮಗೆ ಆರ್ಥಿಕವಾಗಿ ಯಾವುದೇ ರೀತಿಯ ಸಂಕಷ್ಟಗಳು ಕೂಡ ಬರೋದಿಲ್ಲ. ಎಲ್ಲವೂ ಸಮರ್ಪಕವಾಗಿಯೇ ನಡೆಯುವಂಥದ್ದು ಆಗಿರುತ್ತೆ. ಕಟಕರಾಶಿ, ಕಟಕರಾಶಿಯವರಿಗೆ ಹೆಚ್ಚಿನ ಒಂದು ಅನುಕೂಲಗಳು ಆಗುವಂತಹ ವಾರವೇ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ನೀವು ಯಾರಾದರೂ ಕೂಡ ನಿರುದ್ಯೋಗಿಗಳಿದ್ದರೆ ಉತ್ತಮವಾದಂತಹ ಉದ್ಯೋಗ ಸಿಕ್ಕುವಂತಹ ಅವಕಾಶ ಇದೆ. ವ್ಯಾಪಾರ ವ್ಯವಹಾರ ಮಾಡ್ತಾ ಇರತಕ್ಕಂಥವ್ರಿಗೆ ಹೊಸ ಹೊಸ ಅವಕಾಶಗಳು ಸಿಕ್ಕುವಂತಹ ಒಂದು ಯೋಗ ಇದೆ. ಅದರಲ್ಲೂ ಕೂಡ ವ್ಯಾಪಾರಸ್ಥರಿಗೆ ವಿದೇಶದ ಮೂಲದ ಕಂಪನಿಗಳಿಂದ ಒಂದು ರೀತಿಯ ಯಾವುದಾದರೂ ಹೊಸ ಕಾಂಟ್ರಾಕ್ಟ್ ಸಿಕ್ಕುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಇದೆ. ಅದರಲ್ಲಿ ಯಾರಾದರೂ ಕೂಡ ಹೆಣ್ಣು ಮಕ್ಕಳು ವಿದೇಶಕ್ಕೆ ಹೋಗಿ ವ್ಯಾಸಂಗವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದರೆ ಅವರು ಕೂಡ ಸಫಲರಾಗುವಂತಹ ಅವಕಾಶಗಳು ಈ ವಾರದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತು ವ್ಯಾಪಾರಿಗಳಿಗೆ ಉದ್ಯೋಗಸ್ಥರಿಗೆ ಕೂಡ ಹೆಚ್ಚಿನ ಅನುಕೂಲಗಳಾಗುವಂತೆ ಇದೆ. ಹಾಗಾಗಿ ಯಾರಾದರೂ ಕೂಡ ಹೊಸ ಬದಲಾವಣೆಯನ್ನು ಮಾಡಬೇಕು ಅಥವಾ ಹೊಸದಾದ ಒಂದು ಕಾರ್ಯವನ್ನು ನಾವು ಶುರು ಮಾಡಬೇಕು ಅಂತ ಅಂದ್ಕೊಳ್ತಾ ಇರತಕ್ಕಂಥವ್ರು ಈ ವಾರದಲ್ಲಿ ಪ್ರಯತ್ನವನ್ನು ಮಾಡಿ ನೋಡಿ. ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ನಮಗೆ ಕಾಲ ಚೆನ್ನಾಗಿ ಬಂದಿದೆ ಅಂತ ಗೊತ್ತಾದಾಗ ಹೊಸ ಕೆಲಸವನ್ನು ಮಾಡ್ತಕ್ಕಂಥದ್ದು, ಹೊಸದಾದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು ಮಾಡೋದರಿಂದ ಕ್ಷೇಮವಾಗುತ್ತೆ. ಯಾವಾಗ ನಮಗೆ ಸಮಯದಲ್ಲಿ ಸ್ವಲ್ಪ ವ್ಯತ್ಯಯವಾಗಿದೆ, ತೊಂದರೆ ಇದೆ ಅಂತ ಗೊತ್ತಾಗುತ್ತೆ, ಆಗ ಯಾವುದೇ ಹೊಸ ರೀತಿಯ ಪ್ರಯತ್ನವನ್ನು ಕೂಡ ಮಾಡದೇ ಇದ್ದರೆ ಅದೇ ಕ್ಷೇಮವಾಗುತ್ತೆ. ಆ ನಿಟ್ಟಿನಲ್ಲಿ ಕಟಕರಾಶಿಯವರಿಗೆ ವಾರದಲ್ಲಿ ಸಾಕಷ್ಟು ಉತ್ತಮ ಫಲಗಳನ್ನು ಕಾಣುವಂತಹ ಯೋಗ ಇರೋದರಿಂದ ನೀವು ಹೆಚ್ಚಿನ ಕೆಲಸಗಳನ್ನು ಮಾಡುವಂತಹ ಒಂದು ಅವಕಾಶ ನಿಮ್ಮ ಪಾಲಿಗೆ ಈ ವಾರದಲ್ಲಿ ಇದೆ. ಆದರೆ ಕಬ್ಬಿಣದ ಕೆಲಸಗಳನ್ನು ಮಾಡ್ತಕ್ಕಂಥವ್ರು ಅಥವಾ ಕಬ್ಬಿಣದ ವಸ್ತುಗಳನ್ನು ಉಪಯೋಗಿಸಿ ಕೆಲಸ ಮಾಡ್ತಕ್ಕಂಥವ್ರು ಈ ವಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅದರಿಂದ ಏನಾದರೂ ಕೂಡ ಸಣ್ಣ ಪುಟ್ಟ ಅವಘಡಗಳು ಕೂಡ ನಡೆಯುವಂತಹ ಲಕ್ಷಣ ಇರೋದರಿಂದ ಆ ನಿಟ್ಟಿನಲ್ಲಿ ಮಾತ್ರ ಸ್ವಲ್ಪ ಜಾಗ್ರತೆಯಾಗಿರಿ. ಬಾಕಿಯಂತೆ ಈ ಒಂದು ರಾಶಿಯವರಿಗೆ ಈ ವಾರ ಸ್ವಲ್ಪ ಸಮರ್ಪಕವಾಗಿದೆ. ಆರ್ಥಿಕ ಸ್ಥಿತಿಯೂ ಕೂಡ ಉತ್ತಮವಾಗಿರತಕ್ಕಂತಹ ಕಾಲವಾಗಿದೆ. ಸಿಂಹರಾಶಿ, ಸಿಂಹರಾಶಿಯವರಿಗೆ ಒಂದು ರೀತಿಯ ಮಿಶ್ರ ಫಲಗಳನ್ನು ಕಾಣುವಂತಹ ಒಂದು ಯೋಗ ಈ ವಾರದಲ್ಲಿ. ನೀವು ಯಾರೋ ಮಾಡಿದ ತಪ್ಪಿಗೆ, ನಿಮ್ಮದೇ ಅಲ್ಲದ ತಪ್ಪಿಗಾಗಿ ನೀವು ಸಣ್ಣ ಪುಟ್ಟ ಶಿಕ್ಷೆಯನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಸಿಕ್ಕತ್ತೆ. ಹಾಗಾಗಿ ಯಾರನ್ನು ಕೂಡ ಹೆಚ್ಚಾಗಿ ನಂಬೋದು ಬೇಡ. ಮತ್ತು ಈ ವಾರದಲ್ಲಿ ನೀವು ಯಾವುದೇ ರೀತಿಯ ನೀವು ಹೂಡಿಕೆಯಾಗಲಿ ಷೇರು ಮಾರ್ಕೆಟ್ಗಳಲ್ಲಿ ಹಣವನ್ನು ತೊಡಗಿಸೋದಾಗಲಿ ಈ ವಾರದಲ್ಲಿ ನೀವು ಮಾಡದೇ ಇದ್ದರೆ ತುಂಬಾ ಉತ್ತಮವಾಗುತ್ತೆ. ಈ ವಾರದಲ್ಲಿ ನೀವು ಯಾವುದೇ ಹೂಡಿಕೆಯನ್ನು ಮಾಡಿದರೆ ಅದು ಮುಂದಿನ ದಿನಗಳಲ್ಲಿ ಸ್ವಲ್ಪ ಧನವನ್ನು ಕಳ್ಕೊಳ್ಳುವಂತಹ ಅವಕಾಶಗಳು ಒದಗಿ ಬರುವಂತೆ ಇರತಕ್ಕಂಥದ್ದು. ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ನೀವು ಹೆಚ್ಚಿನ ಜಾಗರೂಕರಾಗಿರಬೇಕು. ಆದರೆ ಕೌಟುಂಬಿಕವಾಗಿ ನೀವು ಬಹಳ ಸಂತೋಷವಾಗಿ ಇರತಕ್ಕಂತಹ ವಾರವಾಗಿದೆ. ಮತ್ತು ವಾರದ ಕೊನೆಯ ಭಾಗದ ಹೊತ್ತಿಗೆ ಅನೇಕ ರೀತಿಯ ಆರ್ಥಿಕ ಬದಲಾವಣೆಗಳು ಆಗುವಂತೆ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ತೈಲದ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಇವರಿಗೆಲ್ಲ ಹೆಚ್ಚಿನ ಒಂದು ಆದಾಯವೂ ಆಗುತ್ತೆ, ಮತ್ತು ವ್ಯಾಪಾರವೂ ಅಭಿವೃದ್ಧಿಯಾಗತ್ತೆ. ಹಾಗಾಗಿ ಆ ಭಾಗದಲ್ಲಿಯೂ ಕೂಡ ನೀವು ಹೆಚ್ಚಾಗಿ ತಲೆಯನ್ನು ಕೆಡಿಸ್ಕೊಳ್ಳೋದು ಬೇಡ. ಆದರೆ ನೀವು ಮಾಡ್ತಾ ಇರುವಂತಹ ಕೆಲಸಗಳು ಕೆಲವೊಮ್ಮೆ ಸ್ವಲ್ಪ ನಿಧಾನವಾಗುತ್ತೆ, ಅದಕ್ಕಾಗಿ ಯೋಚನೆ ಮಾಡೋದು ಬೇಡ. ಈ ವಾರದ ಪ್ರಾರಂಭದ ದಿನಗಳು ನಿಮಗೆ ಸ್ವಲ್ಪ ನಿಮ್ಗೆ ಅಷ್ಟೊಂದು ಸಮಾಧಾನಕರವಾಗಿರೋದಿಲ್ಲ. ಆದರೆ ವಾರಾಂತ್ಯದ ಹೊತ್ತಿಗೆ ಎಲ್ಲದರಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆಗಳು ಕಂಡು ಬರ್ತಕ್ಕಂಥದ್ದು. ಈ ಲೆದರ್ ಗೂಡ್ಸನ್ನು ವ್ಯಾಪಾರ ಮಾಡ್ತಕ್ಕಂಥವ್ರು, ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಈ ಚಪ್ಪಲಿ ಶೂಸ್ಗಳನ್ನು ಮಾರ್ತಕ್ಕಂಥವ್ರು, ಇಂಥವರಿಗೆಲ್ಲ ಹೆಚ್ಚಿನ ಒಂದು ಧನಾಗಮನ ಆಗುವಂತಹ ಯೋಗ ನಿಮ್ಮ ಪಾಲಿಗೆ ಇರುವಂತೆ ಇದೆ.
ಹಾಗಾಗಿ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಹಣ ಹೂಡಿಕೆ ಮಾಡುವ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಕನ್ಯಾರಾಶಿಯವರಿಗೆ ನಿಮ್ಮ ಭೂಮಿಗೆ ಸಂಬಂಧಪಟ್ಟಂಥದ್ದು ಅಥವಾ ಯಾವುದಾದರೂ ಆಸ್ತಿಗೆ ಸಂಬಂಧಪಟ್ಟಂತಹ ಕಾಗದ ಪತ್ರಗಳೇನಾದರೂ ಕೂಡ ನ್ಯಾಯಾಲಯಗಳಲ್ಲಿ ಏನಾದರೂ ಸಿಕ್ಕಿ ಹಾಕಿಕೊಂಡಿದ್ದರೆ ಅದೆಲ್ಲವೂ ಕೂಡ ಸುಲಲಿತವಾಗಿ ನಿಮ್ಮ ಕೈ ಸೇರುವಂತಹ ಯೋಗ ಈ ವಾರದಲ್ಲಿ ನಿಮ್ಮ ಪಾಲಿಗೆ ಇದೆ. ಜೊತೆಗೆ ನಿಮಗೆ ಈ ಯಾವುದೇ ಕೋರ್ಟು ಕಚೇರಿಗಳಲ್ಲಿ ಏನಾದರೂ ಕೂಡ ನಿಮ್ಮ ಕೇಸುಗಳು ನಡೀತಾ ಇದ್ದದ್ದು ಈ ಥರದ್ದೇನಾದರೂ ವ್ಯವಹಾರ ಇದ್ದರೆ ಜಯ ನಿಮ್ಮ ಪಾಲಿಗೆ ಆಗುವಂತಹ ಲಕ್ಷಣಗಳು ಕೂಡ ಕಂಡುಬರುವಂತೆ ಇದೆ. ಹಾಗಾಗಿ ಬಹಳ ದಿವಸದಿಂದ ಇದ್ದಂತಹ ಯಾವುದಾದರೂ ಕೂಡ ಈ ನಿಟ್ಟಿನಲ್ಲಿ ಕೋರ್ಟ್ಗಳಿಗೆ ಸಂಬಂಧಪಟ್ಟಂತಹ ವ್ಯವಹಾರವಾಗಿದ್ದರೆ ಅವೆಲ್ಲವೂ ಕೂಡ ಇತ್ಯರ್ಥ ಆಗುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತು ನಿಮಗೆ ಬರಬೇಕಾದಂತಹ ಹಣ ಯಾವುದಾದರೂ ಯಾರಿಗೋ ದುಡ್ಡು ಕೊಟ್ಟಿರ್ತೀವಿ, ಎಷ್ಟು ಸರಿ ಹೋದರೂ ಕೂಡ ಅವರು ಫೋನ್ಗೂ ಸಿಕ್ಕೋದಿಲ್ಲ, ಮತ್ತು ಅವರು ಮಾತಾಡೋದಕ್ಕೆ ಎದುರು ಹೋದರೆ ಅಲ್ಲೂ ಸಿಕ್ಕೋದಿಲ್ಲ ಅಂತ ಏನೋ ಒಂದು ರೀತಿಯ ಪರದಾಟಗಳು ಎಷ್ಟೋ ಬಾರಿ ನಡೀತಾ ಇರುತ್ತೆ. ಆ ರೀತಿ ಬರಬೇಕಾದಂತಹ ಹಣ ಯಾವುದಾದರೂ ಉಳಿದು ಹೋಗಿದ್ದರೆ ಅದನ್ನು ನೀವು ಈ ವಾರದಲ್ಲಿ ಪಡ್ಕೊಳ್ಳುವಂತಹ ಭಾಗ್ಯ ನಿಮ್ಮ ಪಾಲಿಗೆ ಸಿಕ್ಕತ್ತೆ. ಕೆಲವೊಮ್ಮೆ ನಮ್ಮದೇ ಹಣವಾದರೂ ಕೂಡ ವಾಪಸ್ ತೆಗೆದುಕೊಳ್ಳೋದು ತುಂಬ ಕಷ್ಟಕರವಾದಾಗ ಅದು ವಾಪಸ್ ಏನಾದರೂ ಬಂದದ್ದೇ ಆದರೆ ಒಳ್ಳೆ ಲಾಟ್ರಿಲಿ ಬಂದಷ್ಟು ಸಂತೋಷವನ್ನು ಪಡುವಂತಹ ಭಾಗ್ಯ ಕೂಡ ಆಗುತ್ತೆ. ಯಾಕೆಂದರೆ ಅದು ಬರುತ್ತೋ ಇಲ್ವೋ, ಬರದೇ ಇಲ್ಲ ಅಂತ ಎಷ್ಟೋ ಬಾರಿ ನಾವು ಕೈ ಚೆಲ್ಲಿ ಕೂಡ ಕೂತಿರುವಂತಹ ಅವಕಾಶ ಇರುತ್ತೆ. ಆ ನಿಟ್ಟಿನಲ್ಲಿ ಆ ರೀತಿಯ ಹಣ ಯಾವುದಾದರೂ ಇದ್ದರೆ ಸ್ವಲ್ಪ ಪ್ರಯತ್ನ ಪಡಿ. ಯಾಕೆಂದರೆ ಹೆಂಗೂ ನೀವು ಕೇಳ್ತಾ ಇಲ್ಲ ಅಂತ ಅವ್ರು ಸುಮ್ಮನಾದರೂ ಸುಮ್ಮನಾಗ್ಬೋದು, ಹಾಗೆ ಮಾಡೋದು ಬೇಡ. ಈ ವಾರದಲ್ಲಿ ಸಣ್ಣ ಪ್ರಯತ್ನದಿಂದ ನಿಮಗೆ ಬರಬೇಕಾಗಿರುವ ಎಲ್ಲ ಹಣವೂ ಕೂಡ ವಾಪಸ್ ಬರುವಂತಹ ಯೋಗ ನಿಮ್ಮ ಪಾಲಿಗೆ ಇದೆ. ಮತ್ತು ಕೌಟುಂಬಿಕವಾಗಿಯೂ ಕೂಡ ಸಾಕಷ್ಟು ಅನುಕೂಲ ಆಗುವಂತಹ ಲಕ್ಷಣಗಳು ಇದೆ. ಮನೆಗೆ ಬಂಧು ಬಾಂಧವರು ಬರೋದರಿಂದ ಸ್ವಲ್ಪ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿಯಾಗುವಂತಹ ಲಕ್ಷಣಗಳಿದೆ. ಆದರೂ ಕೂಡ ನಿಮಗೆ ಹಿತವಾದವರು ಬಂದಾಗ ಆ ಖರ್ಚಿಗಾಗಿ ನೀವು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಮನಸ್ಸಿನ ಸಂತೋಷಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ತುಲಾರಾಶಿಯವರಿಗೆ ಹಿಂದಿನ ವಾರದಲ್ಲಿ ಸ್ವಲ್ಪ ಹೆಚ್ಚಿನ ಒತ್ತಡಗಳಿತ್ತು, ಅನೇಕ ರೀತಿಯ ಗೊಂದಲಗಳೆಲ್ಲ ಇತ್ತು. ಆ ಎಲ್ಲ ಒತ್ತಡಗಳು ಗೊಂದಲಗಳು ಎಲ್ಲವೂ ಕೂಡ ಈ ವಾರದಲ್ಲಿ ಮಂಜಿನಂತೆ ಕರಗಿ ಹೋಗುವಂತಹ ಅವಕಾಶಗಳು ನಿಮ್ಮ ಪಾಲಿಗೆ ಇದೆ. ಬಹಳ ಸುಲಭವಾಗಿ ಬಂದಂತಹ ಅನೇಕ ರೀತಿಯ ಸಂಕಷ್ಟಗಳೆಲ್ಲವೂ ಕೂಡ ಈ ವಾರದಲ್ಲಿ ತನ್ನಷ್ಟಕ್ಕೆ ತಾನೇ ನಿವಾರಣೆ ಆಗಿ ಹೋಗುತ್ತೆ. ಹಾಗಾಗಿ ಅದಕ್ಕಾಗಿ ನೀವು ಹೆಚ್ಚಿನ ಒಂದು ತಲೆ ಕೆಡಿಸ್ಕೊಳ್ಳೋದು ಬೇಡ. ಮತ್ತು ಹೊಸ ಹೊಸ ಯೋಜನೆಗಳು ಕೂಡ ನಿಮ್ಮ ಪಾಲಿಗೆ ಸಿಗ್ತಾ ಇದೆ. ಇವೆಲ್ಲವೂ ಕೂಡ ಅದರಲ್ಲೂ ಕೂಡ ಕೆಲವು ಯೋಜನೆಗಳು ನಿಮಗೆ ಸ್ವಲ್ಪ ಚಾಲೆಂಜಿಂಗ್ ಆಗಿ ಸಿಕ್ಕುವಂತಹ ಲಕ್ಷಣ ಇದೆ. ಅದನ್ನು ನಿಭಾಯಿಸುವಂತಹ ಅವಕಾಶವೂ ಇದೆ, ನಿಮಗೆ ಸಾಮರ್ಥ್ಯವೂ ಇದೆ. ಹಾಗಾಗಿ ಅದನ್ನು ಒಪ್ಪಿಕೊಳ್ಳಿ, ಅದನ್ನು ಕೂಡ ನೀವು ಚೆನ್ನಾಗಿ ನಿಭಾಯಿಸಿ, ಅದರಿಂದನೂ ಕೂಡ ಸಾಕಷ್ಟು ಅನುಕೂಲ ನಿಮಗೆ ಮುಂದಿನ ದಿನಗಳಲ್ಲಿ ಆಗುವಂತೆ ಇದೆ. ಹಾಗಾಗಿ ಈ ವಾರದಲ್ಲಿ ನೀವು ಹೊಸ ಹೊಸದಾದ ವಿಚಾರಗಳು ಬರುತ್ತೆ, ಹೊಸದಾದ ಜನರ ಪರಿಚಯವೂ ಆಗುತ್ತೆ, ಅವರಿಂದನೂ ಕೂಡ ನಿಮಗೆ ಸಣ್ಣ ಪುಟ್ಟ ಸಹಾಯಗಳು ಕೂಡ ಸಿಕ್ಕುವಂತೆ ಇದೆ. ಆದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗುವಂತಹ ಅವಕಾಶಗಳಿರುತ್ತೆ. ಅದಕ್ಕಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದು ಹೇಗೆ ಬರುತ್ತೆ ಹಾಗೆ ಸುಲಭವಾಗಿ ಪರಿಹಾರವೂ ಆಗಿ ಹೋಗುತ್ತೆ. ಕೆಲವೊಮ್ಮೆ ಆರೋಗ್ಯದ ಸಮಸ್ಯೆಗಳು ಬಂದಾಗ ಬಹಳ ಸುಲಭವಾಗಿ ನಿವಾರಣೆ ಆಗುತ್ತೆ, ಕೆಲವು ಬಂದಂಥದ್ದು ಅಷ್ಟು ಸುಲಭವಾಗಿ ಹೋಗೋದೇ ಇಲ್ಲ. ಇದಕ್ಕೆಲ್ಲವೂ ಕೂಡ ಏನು ಕಾರಣವಾಗುತ್ತೆ ನೋಡಿ, ನಮ್ಮಲ್ಲಿರ್ತಕ್ಕಂತಹ ಗ್ರಹಗತಿಗಳು ಕೂಡ ಕಾರಣವಾಗುತ್ತೆ. ಹಾಗಾಗಿ ಈ ಗ್ರಹಗತಿಗಳ ಒಂದು ಸ್ಥಾನ ಬದಲಾವಣೆಯಿಂದ ಕೂಡ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸವಾಗುತ್ತೆ. ಆ ವ್ಯತ್ಯಾಸವನ್ನು ಗ್ರಹಗತಿಗಳೇ ಕೆಲವೊಮ್ಮೆ ಸರಿಪಡಿಸ್ಬಿಡುತ್ತೆ, ಕೆಲವೊಮ್ಮೆ ನಮಗೆ ವೈದ್ಯಕೀಯ ಸಹಾಯವೂ ಬೇಕಾಗತ್ತೆ. ಹಾಗಾಗಿ ಎರಡನ್ನೂ ಕೂಡ ನಾವು ಜೊತೆ ಜೊತೆಯಲ್ಲಿ ಪರಿಶೀಲನೆಯನ್ನು ಮಾಡಿಕೊಂಡಾಗ ಆರೋಗ್ಯ ಬಹಳ ಬೇಗ ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂತಹ ಲಕ್ಷಣಗಳಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಭೇಟಿ ಮಾಡುವಂತಹ ಯೋಗ ಈ ವಾರ. ಮತ್ತು ನೀವು ಸ್ವಯಾರಿತವಾಗಿ ಸ್ವತಃ ಸಂಪಾದನೆ ಮಾಡಿದಂತಹ ಹಣವನ್ನು ನೀವು ಖರ್ಚು ಮಾಡಿ ದೈವಕ್ಕಾಗಿ ಅಥವಾ ಒಂದು ಯಾವುದೋ ಒಂದು ಸೇವೆಗಳಿಗಾಗಿ ನೀವು ವಿನಿಯೋಗಿಸುವಂತಹ ಸದವಕಾಶ ನಿಮ್ಮ ಪಾಲಿಗೆ ಸಿಗ್ತಾ ಇರುವಂತೆ ಇದೆ. ಮತ್ತು ಸ್ವಲ್ಪ ನೀವು ಕೆಲಸಗಳು ಕೆಲವೊಮ್ಮೆ ಸ್ವಲ್ಪ ನಿಧಾನವಾಗಿ ಆಗುತ್ತೆ ಅಂತ ಹೇಳಿ ಮನಸ್ಸನ್ನು ನೀವು ಸ್ವಲ್ಪ ಕೆಡಿಸ್ಕೊಳ್ಳುವಂತಹ ಅವಕಾಶ ಇರುತ್ತೆ. ಆದರೆ ಕೆಲವೇ ದಿವಸಗಳು, ಉತ್ತಮವಾದಂತಹ ದಿನಗಳು ನಿಮ್ಮ ಪಾಲಿಗೆ ಹತ್ತಿರದಲ್ಲಿಯೇ ಬರ್ತಾ ಇದೆ.
ಮತ್ತು ಈಗಾಗಲೇ ಸ್ವಲ್ಪ ನಿಮಗೆ ಆರ್ಥಿಕ ಸಂಕಷ್ಟಗಳೆಲ್ಲವೂ ಕೂಡ ಬಹಳ ಒಂದು ರೀತಿ ಸಡಿಲವಾಗಿದೆ. ಬರಬೇಕಾದಂತಹ ಎಲ್ಲ ಲಾಭದ ಅಂಶವೂ ಕೂಡ ಕೈ ಸೇರುವಂತಹ ಅವಕಾಶಗಳು ಕೂಡ ನಿಮ್ಮ ಪಾಲಿಗೆ ಸನ್ನಿಹಿತವಾಗಿರತಕ್ಕಂಥದ್ದು. ಅದರಲ್ಲಿ ಕೂಡ ನೀವು ಕೆಲವು ಸ್ವತಃ ಉದ್ದಿಮೆಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರು, ಅಂದರೆ ಸಣ್ಣ ಪುಟ್ಟ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು ಅಥವಾ ಸಣ್ಣ ಸಣ್ಣ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ನಿಮ್ಮ ಕೈಗಳಿಗೆ ಕೆಲಸ ಮಾಡುವಂತಹ ಕಾರ್ಮಿಕರ ಕಡೆಯಿಂದ ಸಣ್ಣ ಪುಟ್ಟ ಕಿರಿಕಿರಿಗಳು ಆಗುವ ಸಂಭವಗಳಿರುತ್ತೆ. ಅದಕ್ಕಾಗಿ ನೀವು ಹೆಚ್ಚಿನ ಆಲೋಚನೆ ಮಾಡಿ ತಲೆಯನ್ನು ಕೆಡಿಸ್ಕೊಳ್ಳೋದು ಬೇಡ. ಯಾವುದಾದರೂ ಕೂಡ ನೀವು ಶಿವಾಲಯಕ್ಕೆ ಹೋಗಿ ಸ್ವಲ್ಪ ಬಿಲ್ವಪತ್ರೆಯ ಅರ್ಚನೆಯನ್ನು ಮಾಡಿಸಿ ಬನ್ನಿ. ಅದರಿಂದ ನಿಮಗೆ ಎಷ್ಟೋ ರೀತಿಯ ಮನಸ್ಸಿಗೆ ಸಮಾಧಾನ ಸಿಕ್ಕುವಂತೆ ಇದೆ. ಮತ್ತು ಈ ಕಿರುತೆರೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಹಿಂದೆ ಅಂದರೆ ತೆರೆಯ ಹಿಂದೆ ಕೆಲಸ ಮಾಡುವಂತಹ ಎಲ್ಲ ವರ್ಗದ ಜನರಿಗೂ ಕೂಡ ಈ ಒಂದು ವಾರದಲ್ಲಿ ಸ್ವಲ್ಪ ಉತ್ತಮ ಬದಲಾವಣೆಗಳು ಆಗುತ್ತೆ. ನಿಮ್ಮ ಒಂದು ರೀತಿಯ ಹಣದ ಒಂದು ಹರಿವು ಕೂಡ ಸ್ವಲ್ಪ ಹೆಚ್ಚಾಗಿ ಬರೋದಕ್ಕೆ ಅವಕಾಶ ಆಗುತ್ತೆ. ಯಾವುದಾದರೂ ಅರಿಯರ್ಸ್ ಅವರಿಂದ ಬರಬೇಕಾಗಿರೋದಿದ್ದರೆ ಅದು ಕೂಡ ನಿಮ್ಮ ಕೈ ಸೇರುವಂತಹ ಲಕ್ಷಣಗಳು ಕಂಡುಬರುತ್ತೆ. ಹಾಗಾಗಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಕೂಡ ಈ ವಾರದಲ್ಲಿ ಅದನ್ನು ಪರಿಹರಿಸಿಕೊಂಡು ಮುನ್ನಡೆಯುವಂತಹ ಅವಕಾಶಗಳು ನಿಮ್ಮ ಪಾಲಿಗೆ ಇರತಕ್ಕಂಥದ್ದು. ಧನಸ್ಸು ರಾಶಿ, ಧನಸ್ಸು ರಾಶಿಯವರಿಗೆ ಎಲ್ಲ ಕೆಲಸವೂ ನಿಧಾನ. ನಿಮ್ಮ ಕೆಲವು ಕೆಲಸಗಳು ಸರ್ಕಾರದ ಮೂಲಗಳಿಂದ ಆಗಬೇಕಾಗಿರುವಂಥದ್ದು ಇರುತ್ತೆ. ಅಂಥವೆಲ್ಲವೂ ಕೂಡ ಎಷ್ಟೇ ಮಾಡಿದರೂ ಕೂಡ ಅದು ಮುಂದುವರಿಯೋದೇ ಇಲ್ಲ, ಬಹಳ ನಿಧಾನಗತಿಯಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ನೀವು ಸಾಕಷ್ಟು ಮನಸ್ಸಿಗೆ ನೊಂದು ಬೇಸರದ ಒಂದು ಪರಿಸ್ಥಿತಿಯಲ್ಲಿ ಇರುವಂತಹ ಸ್ಥಿತಿ ನಿಮ್ಮದಾಗಿರುತ್ತೆ. ಆದರೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಇವಕ್ಕೆಲ್ಲವೂ ಕೂಡ ಒಂದು ಬದಲಾವಣೆ ಖಂಡಿತವಾಗಿಯೂ ಬರುತ್ತೆ. ನಿಮ್ಮ ಕೆಲಸ ನಿಧಾನವಾಗಿ ಆಗ್ತಾ ಇದೆ, ಆದರೆ ಕೆಲಸ ಖಂಡಿತವಾಗಿಯೂ ಕೂಡ ಆಗುವ ಲಕ್ಷಣಗಳು ಇರತಕ್ಕಂಥದ್ದು. ಮತ್ತು ಈ ಧನಸ್ಸು ರಾಶಿಯವರಲ್ಲಿ ಯಾರಿಗೆಲ್ಲ ಮಂಗಳ ಕಾರ್ಯಗಳು ಆಗಬೇಕಾಗಿದೆ ಅದೆಲ್ಲವೂ ಕೂಡ ಸುಲಲಿತವಾಗಿ ಆಗುತ್ತೆ. ವಿವಾಹ ನಿಶ್ಚಯವಾಗಬೇಕಾಗಿರೋರಿಗೆ ವಿವಾಹ ನಿಶ್ಚಯ ಆಗುವುದಕ್ಕೆ ಕೂಡ ಕಾಲ ಸನ್ನಿಹಿತವಾಗಿದೆ. ಹಾಗಾಗಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ಯೋಗ ನಿಮ್ಮ ಒಂದು ರಾಶಿಯವರಿಗೆ ಈ ವಾರದಲ್ಲಿ ಸಿಕ್ಕುವಂತೆ ಇರತಕ್ಕಂಥದ್ದು. ಮತ್ತು ಯಾರು ಉದ್ಯೋಗಕ್ಕಾಗಿ ನೀವು ಪರಿತಪಿಸ್ತಾ ಇರ್ತೀರಾ ಅವರಿಗೆ ಉದ್ಯೋಗ ಈ ವಾರದಲ್ಲಿ ಸಿಕ್ಕತ್ತೆ. ಆದರೆ ನಿಮಗೆ ಬರುವಂತಹ ನಿಮ್ಮ ನಿರೀಕ್ಷೆಗಿಂತ ನಿಮ್ಮ ಸಂಬಳ ನೀವು ಏನು ಬರಬೇಕು ಅಂತ ಅಂದ್ಕೊಂಡಿರ್ತೀರ ಅಷ್ಟು ಬರೋದಿಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ದಿರ ಅದನ್ನು ಒಪ್ಪಿಕೊಳ್ಳಿ. ಒಪ್ಪಿಕೊಳ್ಳೋದ್ರಿಂದ ಅದೇ ಜಾಗದಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೆ ಆದಾಯ ಜಾಸ್ತಿ ಆಗುವಂತಹ ಅವಕಾಶ ಇದೆ. ಹಾಗಾಗಿ ಬಂದಂತಹ ಒಂದು ಉದ್ಯೋಗವನ್ನು ಯಾವುದೇ ಕಾರಣಕ್ಕೂ ಕೂಡ ತಿರಸ್ಕಾರ ಮಾಡದೇ ಇದ್ದರೆ ಸರ್ವಕ್ಷೇಮವಾಗುತ್ತೆ. ಯಾಕೆಂದರೆ ಸಮಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇರೋದರಿಂದ ತುಂಬ ಹೆಚ್ಚಿನ ನಿರೀಕ್ಷೆ ಇಟ್ಕೊಳ್ಳದೇ ಇದ್ದರೆ ತುಂಬ ಒಳ್ಳೆಯದು. ಕಡಿಮೆ ಸಂಬಳವಾದರೂ ಕೂಡ ಒಪ್ಪಿಕೊಂಡ್ರೆ ತುಂಬ ಅನುಕೂಲ ಆಗುವಂತಹ ಅವಕಾಶಗಳು ನಿಮ್ಮ ಪಾಲಿಗೆ ಇರತಕ್ಕಂಥದ್ದು. ಇನ್ನು ಇದೇ ರಾಶಿಯಲ್ಲಿ ಸ್ವತಃ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರು, ಇಂತಹವರಿಗೆ ಆದಾಯದಲ್ಲಿ ಸ್ವಲ್ಪ ಹೆಚ್ಚಿನ ಬದಲಾವಣೆ ಇದೆ. ಮೊದಲಿಗಿನ್ನ ಲಾಭಾಂಶದಲ್ಲಿ ಹೆಚ್ಚಿನ ಅಂಶವನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗಿದೆ. ನೋಡಿ, ಒಂದೇ ರಾಶಿಯವರಾದರೂ ಕೂಡ ಯಾವ ಯಾವ ಭಾಗದಲ್ಲಿ ಯಾವ ಯಾವ ವರ್ಗದಲ್ಲಿ ನಾವು ವ್ಯವಹಾರವನ್ನು ಮಾಡ್ತೀವಿ ಅನ್ನೋದ್ರ ಮೇಲೆ ಕೂಡ ಅನೇಕ ರೀತಿಯ ಬದಲಾವಣೆಗಳನ್ನು ನಾವು ಕಾಣುವಂತೆ ಇರುತ್ತೆ. ಈ ಒಂದು ರಾಶಿಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶ್ರಮ ಹೆಚ್ಚಾಗಿ ಬೇಕಾಗುತ್ತೆ, ನಿಮ್ಮ ಒಂದು ಶ್ರದ್ಧೆ ಜಾಸ್ತಿಯನ್ನು ತೋರಿಸಬೇಕಾಗತ್ತೆ. ಆಗಷ್ಟೇ ನೀವು ಏನನ್ನಾದರೂ ಕೂಡ ಪಡ್ಕೊಳ್ಳೋದಕ್ಕೆ ಅವಕಾಶ ಇರತಕ್ಕಂಥದ್ದು. ಹಾಗಾಗಿ ಎಲ್ಲ ವರ್ಗದ ಜನರಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿನ ಪರಿಶ್ರಮ ಜಾಸ್ತಿ ಬೇಕಾಗುವಂತಹ ವಾರ ಈ ವಾರವಾಗಿರುತ್ತೆ. ಮಕರ ರಾಶಿ, ಮಕರ ರಾಶಿಯವರಿಗೆ ಈ ವಾರದಲ್ಲಿ ತುಂಬಾ ಉತ್ತಮವಾದಂತಹ ಫಲಗಳನ್ನು ಕಾಣುವಂತಹ ಯೋಗ. ಮಕರ ರಾಶಿಯವರಿಗೆ ಈ ವಾರದಲ್ಲಿ ಎಲ್ಲ ಕೆಲಸವೂ ಕೂಡ ಸುಲಲಿತವಾಗಿ ಆಗುತ್ತೆ. ನೋಡಿ, ಈ ರೀತಿಯ ಇದ್ದಾಗ ನೀವು ಯಾವ್ಯಾವ ಪೆಂಡಿಂಗ್ ಕೆಲಸಗಳಿತ್ತು, ಯಾವ್ಯಾವ ಕೆಲಸಗಳು ಆಗ್ತಾನೇ ಇರಲಿಲ್ಲ ಅನಿಸಿತ್ತು, ಅದನ್ನೆಲ್ಲ ಈ ವಾರದಲ್ಲಿ ಪ್ರಯತ್ನ ಮಾಡಿ ಅದನ್ನು ಜಯಿಸ್ಕೊಳ್ಳೋದಕ್ಕೆ ನೀವು ಪ್ರಯತ್ನವನ್ನು ಮಾಡಿ, ಖಂಡಿತವಾಗಿಯೂ ಅನುಕೂಲ ಆಗುತ್ತೆ. ಜೊತೆಗೆ ಈ ಮಕರ ರಾಶಿಯಲ್ಲಿರ್ತಕ್ಕಂತಹ ವ್ಯಾಪಾರಿಗಳು ಮತ್ತು ವ್ಯವಹಾರವನ್ನು ಮಾಡ್ತಕ್ಕಂಥವ್ರು ಇವರೆಲ್ರಿಗೂ ಕೂಡ ನಿರೀಕ್ಷೆಗಿನ್ನ ಹೆಚ್ಚಿನ ಒಂದು ಲಾಭಾಂಶ ಕಾಣುವಂತಹ ಅವಕಾಶ ಕಂಡು ಬರ್ತಾ ಇದೆ. ಹಾಗಾಗಿ ನೀವು ಆ ನಿಟ್ಟಿನಲ್ಲಿಯೂ ಕೂಡ ಒಂದು ರೀತಿಯ ಹೆಚ್ಚಿನ ಒಂದು ಮುತುವರ್ಜಿಯನ್ನು ವಹಿಸಿ, ಈ ಸಮಯದಲ್ಲಿ ಆಲಸ್ಯವನ್ನು ಮಾಡಬೇಡಿ. ಸೋಮಾರಿತನ ಮಾಡಿದಿರಾ, ಹೆಚ್ಚು ಹೆಚ್ಚು ಕೆಲಸವನ್ನು ಮಾಡಿ ಹೆಚ್ಚು ಹೆಚ್ಚು ಆದಾಯವನ್ನು ಕೂಡ ಪಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಅಷ್ಟೇ ಅಲ್ಲ, ಈ ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ
ಹೆಚ್ಚಿನ ಒಂದು ನಿಮ್ಮ ಒಂದು ಕಾರ್ಯಗತಿ ಬಹಳ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿ ಪ್ರಶಂಸಾ ಪತ್ರಗಳು ಸಿಕ್ಕುವಂಥದ್ದು ಅಥವಾ ಅವಾರ್ಡ್ಗಳು ಸಿಕ್ಕುವಂಥದ್ದು ಈ ರೀತಿಯೆಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ರಾಜಕೀಯ ಕ್ಷೇತ್ರಗಳಲ್ಲಿ ಇರತಕ್ಕಂಥವ್ರಿಗೆ ಸಾಮಾಜಿಕ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ನಿಮಗೆ ಒಂದು ರೀತಿಯ ಒಂದು ಉನ್ನತವಾದಂತಹ ಸ್ಥಾನಮಾನಗಳು ಲಭಿಸುವಂತಹ ಯೋಗ ಇವೆಲ್ಲವೂ ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಮಕರ ರಾಶಿಯವರು ಈ ವಾರದಲ್ಲಿ ಸ್ವಲ್ಪ ಸಮಯೋಚಿತವಾಗಿ ಕೆಲಸವನ್ನು ಮಾಡಿಕೊಂಡಿದ್ದೆ ಆದರೆ ಉತ್ತಮವಾದಂತಹ ಸ್ಥಾನಕ್ಕೆ ಹೋಗೋದಕ್ಕೆ ಎಲ್ಲ ಅವಕಾಶಗಳು ಕೂಡ ಕಂಡುಬರುತ್ತೆ. ಕುಂಭರಾಶಿ, ಕುಂಭರಾಶಿಯವರಿಗೆ ಏನೋ ತುಂಬ ಒತ್ತಡ ಮಾಡಿಕೊಂಡು ಮನಸ್ಸಿನ ಉದ್ವೇಗವನ್ನು ಜಾಸ್ತಿ ಮಾಡಿಕೊಂಡು ಬಹಳ ಒದ್ದಾಡ್ತಾ ಇದ್ರಿ ಹೋದ ವಾರದಲ್ಲಿ. ಆದರೆ ಈ ವಾರದಲ್ಲಿ ಅವೆಲ್ಲವೂ ಕೂಡ ಸಮಾಧಾನಕರವಾಗತ್ತೆ, ಎಲ್ಲವೂ ಕೂಡ ಸುಲಲಿತವಾಗಿ ಒಂದು ಸುಖಾಂತ್ಯವನ್ನು ಕಾಣುತ್ತೆ. ಮತ್ತು ಸಾಕಷ್ಟು ದಿವಸದಿಂದ ಉಳಿದಂತಹ ಎಲ್ಲ ಅರಿಯರ್ಸು ಕೂಡ ಈ ವಾರದಲ್ಲಿ ಒಟ್ಟಿಗೆ ನಿಮ್ಮ ಕೈ ಸೇರುವ ಲಕ್ಷಣಗಳು ಕೂಡ ಇದೆ. ಹಾಗಾಗಿ ನೀವು ಯಾವುದಾದರೂ ಒಂದು ಆಸ್ತಿಯನ್ನು ಖರೀದಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ಅಥವಾ ವಾಹನವನ್ನು ಖರೀದಿ ಮಾಡ್ತೀರಿ, ಈ ರೀತಿ ಉತ್ತಮವಾದಂತಹ ಬೆಳವಣಿಗೆಗಳು ಈ ವಾರದಲ್ಲಿ ನಿಮಗೆ ಕಂಡು ಬರುತ್ತೆ. ಚರ ಆಸ್ತಿ ಅಥವಾ ಸ್ಥಿರ ಆಸ್ತಿ ಯಾವುದನ್ನಾದರೂ ಕೂಡ ನೀವು ಮಾಡುವಂತಹ ನೀವು ಯೋಚನೆಯಲ್ಲಿದ್ದರೆ ಈ ವಾರದಲ್ಲಿ ಪ್ರಯತ್ನ ಪಡಿ, ಅವೆಲ್ಲವೂ ಕೂಡ ಸಫಲವಾಗತ್ತೆ. ಹಾಗಾಗಿ ಕುಂಭರಾಶಿಯವರಿಗೆ ಸ್ವಲ್ಪ ಹೆಚ್ಚಿನ ಒಂದು ಅನುಕೂಲತೆಗಳು ಆಗುವಂತಹ ವಾರವಾಗಿದೆ. ಈ ಒಂದು ರಾಶಿಯಲ್ಲಿರ್ತಕ್ಕಂತಹ ಉಪನ್ಯಾಸಕರು ಅಥವಾ ಯಾರಾದ್ರೂ ಪ್ರೊಫೆಸರ್ಸು ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಸ್ಥಾನಮಾನಗಳು ಸಿಕ್ಕುವಂತಹ ಅವಕಾಶ ಇದೆ. ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಒಂದು ಬದಲಾವಣೆಗಳನ್ನು ಕಾಣುವಂತಹ ಯೋಗ ಕೂಡ ನಿಮ್ಮ ಪಾಲಿಗಿದೆ. ಆದರೆ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಮಧುಮೇಹಿಗಳು ಯಾರಾದರೂ ಇದ್ದರೆ ಸ್ವಲ್ಪ ಜಾಗರೂಕರಾಗಿದ್ದರೆ ತುಂಬ ಕ್ಷೇಮವಾಗುತ್ತೆ. ಅಷ್ಟನ್ನು ಹೊರತುಪಡಿಸಿದರೆ ಬೇರೆ ಅಷ್ಟೊಂದು ನಿಮಗೆ ಸಮಸ್ಯೆಗಳು ಈ ವಾರದಲ್ಲಿ ಕಂಡು ಬರೋದಿಲ್ಲ. ಆರೋಗ್ಯದ ದೃಷ್ಟಿಗಾಗಿ ಸ್ವಲ್ಪ ದೀಪಾರಾಧನೆಯನ್ನು ಮಾಡ್ತಾ ಬನ್ನಿ, ಈ ವಾರದಲ್ಲಿ ಹೆಚ್ಚಿನ ಅನುಕೂಲಗಳು ಆಗುವಂತೆ ಇದೆ. ಮೀನರಾಶಿ, ಮೀನರಾಶಿಯವರಿಗೆ ಆಧ್ಯಾತ್ಮಿಕವಾದಂತಹ ಚಿಂತನೆಗೆ ಒಳಗಾಗುವಂತಹ ವಾರ ಈ ಒಂದು ವಾರದಲ್ಲಿ. ಹೆಚ್ಚು ನೀವು ಆಧ್ಯಾತ್ಮಿಕದಲ್ಲಿ ತೊಡಗಿಸಿಕೊಂಡಿದ್ದೆ ಆದರೆ ನೀವು ಹೆಚ್ಚಿನ ಒಂದು ಬಲರಾಗೋದಕ್ಕೆ ತುಂಬ ಸಾಧ್ಯತೆ ಇದೆ. ಆತ್ಮಬಲವನ್ನು ವೃದ್ಧಿಸಿಕೊಳ್ಳುವಂತಹ ಅವಕಾಶ ಈ ವಾರದಲ್ಲಿ ನಿಮ್ಮ ಪಾಲಿಗೆ ಇರತಕ್ಕಂಥದ್ದು. ಈ ರಾಶಿಯ ಮಕ್ಕಳು ಯಾರಾದರೂ ಇದ್ದರೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದಂತಹ ಫಲಗಳನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗಿದೆ. ಅದರಿಂದ ಕೂಡ ಸಂತೋಷ ಪಡುವಂತಹ ಭಾಗ್ಯ ನಿಮ್ಮದಾಗುವಂತೆ ಇರತಕ್ಕಂಥದ್ದು. ಮತ್ತು ಉದ್ಯೋಗಕ್ಕಾಗಿ ಯಾರಾದರೂ ಪರಿತಪಿಸ್ತಾ ಇದ್ದದ್ದಾದರೆ, ಅಂದರೆ ನಿರುದ್ಯೋಗಿಗಳಿದ್ದರೆ ಅವರಿಗೆ ಈ ವಾರದಲ್ಲಿ ಉದ್ಯೋಗ ಸುಲಭವಾಗಿ ಸಿಕ್ಕುವಂತಹ ಅವಕಾಶ ಇದೆ. ಕೆಲವೊಮ್ಮೆ ನಿಮಗೆ ಸಿಕ್ಕುವ ಉದ್ಯೋಗ ನಿಮಗೆ ಇಷ್ಟ ಇಲ್ಲದೇ ಇರಬಹುದು, ಆದರೂ ಕೂಡ ಉದ್ಯೋಗ ಸಿಕ್ಕತ್ತೆ, ನೀವು ಅದಕ್ಕೆ ಸೇರಿಕೊಳ್ತೀರಾ, ಅಲ್ಲಿಯೇ ಸ್ವಲ್ಪ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿದರೆ ಮುಂದಿನ ದಿನಗಳಲ್ಲಿ ಆ ಕ್ಷೇತ್ರದಲ್ಲಿ ಕೂಡ ನೀವು ಮುಂದುವರಿಯೋದಕ್ಕೆ ಅವಕಾಶ ಆಗುವಂತೆ ಇದೆ. ಈ ರೀತಿ ನಾನಾ ರೀತಿಯ ವರ್ಗದಲ್ಲಿ ಇರತಕ್ಕಂತಹ ಜನಗಳಿಗೆಲ್ಲರಿಗೂ ಕೂಡ ಮೀನರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಒಂದು ರೀತಿಯ ಪ್ರಗತಿಯನ್ನು ಕಾಣ್ತಕ್ಕಂತಹ ಅವಕಾಶಗಳು ಇರುವಂತೆ ಇದೆ. ಇದರ ಜೊತೆಗೆ ಸ್ವಲ್ಪ ಉದರ ಸಮಸ್ಯೆಗಳು, ಅಂದರೆ ಹೊಟ್ಟೆ ನೋವಿಗೆ ಸಂಬಂಧಪಟ್ಟಂಥದ್ದು, ಹೊಟ್ಟೆಗಾಯಲ್ಲಿ ಏನೋ ಒಂದು ಅಲ್ಸರ್ಸ್ ಉಂಟಾಗುವಂಥದ್ದು ಅಥವಾ ಇನ್ಯಾವುದಾದರೂ ಕೂಡ ತೊಂದರೆಗಳು ಆಗುವಂಥದ್ದು, ಈ ರೀತಿ ಸಮಸ್ಯೆಗಳು ಕಂಡು ಬರುತ್ತೆ. ಅದಕ್ಕೆ ತಕ್ಷಣದಲ್ಲಿ ನೀವು ವೈದ್ಯರನ್ನು ಸಂಪರ್ಕಿಸಿ ಸರಿಪಡಿಸ್ಕೊಳ್ಳಿ, ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅದು ಹೆಚ್ಚಿನ ಸಮಸ್ಯೆಯನ್ನು ತಂದುಕೊಡುವಂತಹ ಅವಕಾಶಗಳು ಇರುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಚಿಂತನೆಯನ್ನು ಮಾಡಿ, ಜೊತೆಗೆ ಆಧ್ಯಾತ್ಮಿಕ ಚಿಂತನೆಯಿಂದ ನಿಮಗೆ ಹೆಚ್ಚಿನ ಒಂದು ಆತ್ಮಬಲವೂ ಉಂಟಾಗತ್ತೆ, ಆತ್ಮಸ್ಥೈರ್ಯವೂ ಕೂಡ ಸಿಕ್ಕತ್ತೆ. ಅದರಿಂದನೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಯೋಜನ ನಿಮ್ಮ ಪಾಲಿಗೆ ಇರುತ್ತೆ. ಇವೆಲ್ಲವೂ ಕೂಡ ಈ 12 ರಾಶಿಗಳ ಫಲಾಫಲಗಳು. ಯಾವುದು ಹೇಗೆ ಇರಲಿ, ಈ ದಿವಸ ಚೆನ್ನೋಡಿ ಎಷ್ಟೋ ಬಾರಿ ನಾವೇ ಹೇಳ್ತೀವಿ, ಹಿಂದಿನ ವಾರ ಚೆನ್ನಾಗಿರಲಿಲ್ಲ, ಈ ವಾರ ಚೆನ್ನಾಗಾಗ್ತಾ ಇದೆ. ಅಂದರೆ ಒಂದು ದಿವಸ ಹೀಗಿದ್ದರೂ ಕೂಡ ಇನ್ನೊಂದು ದಿವಸ ಉತ್ತಮವಾದ ದಿವಸಗಳು ಕೂಡ ಬರುತ್ತೆ ಅನ್ನೋದು ನಮಗೆ ಗೊತ್ತಿರತಕ್ಕಂತಹ ಸತ್ಯ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ.